ಜೊತೆಗೆ ನಿಮ್ಮಲ್ಲಿ ಏನು ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗಚ್ಚಿರ್ತಕ್ಕಂಥವರು ವಿನಾಯಕ ಸರ್ ಅವರು ಅವರು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ನರಸಿಂಹಣ್ಣ ಅವರು ದಯಮಾಡಿ ಎರಡು ಅನಿಸಿಕೆಗಳನ್ನ ಈ ಒಂದು ಸಂದರ್ಭದಲ್ಲಿ ನಡೆಸ್ಕೋಬೇಕು. ಪೂರ್ವಭಾವಿ ತರಬೇತಿ ಬರೆದ ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸ ಸಂಸ್ಥೆ ಹಾಗೂ ರಾಷ್ಟ್ರ ಸಂಸ್ಥೆಯ ಮುಖ್ಯ ಅತಿಥಿಗಳಾಗಿ ಆಗಿರುವಂತಹ ನಮ್ಮ ಹಿರಿಯರಾದಂತಹ ವೆಂಕಟ ಪ್ರಸಾದ್ ಕುಮಾರ್ ಅವರಿಗೂ ಈ ವೇದಿಕೆಯಲ್ಲಿ ಅವರಿಗೂ ಸಹ ಅಭಿನಂದಿಸುವಂತ ಹಾಗೂ ಈ ಶಾಲೆಯ SGMC ಅಧ್ಯಕ್ಷರಿಗೂ ನಮ್ಮ ಸ್ನೇಹಿತರುಗಳಾದ ಶ್ರೀನಿವಾಸ ಸರ್ ವೆಂಕಟೇಶ್ ಹಾಗೂ ನಮ್ಮ ಮೃಗ ಸರ್ ಎಲ್ಲ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಸ್ವಾಗತಿಸುತ್ತಾ ನಿಮಗೆ ಎರಡು ಹಿತವಚನೆಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಆಟದಲ್ಲಿ ಸೋಲು ಗೆಲುವು ಸಹಜ, ಯಾರೊಬ್ಬ ಆಟಗಾರ ಪ್ರತಿಯೊಂದು ಪದ್ಯದಲ್ಲಿ ಏನೇನು ತಪ್ಪುಕೊಂಡು ಮಾಡ್ತಾನೆ, ಏನು ತಂತ್ರಗಾರಿಕೆ ಮಾಡ್ತಾನೆ, ಒಂದು ಪದ್ಯಕ್ಕೂ ಇನ್ನೊಂದು ಪದ್ಯಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು ಪದ್ಯದಲ್ಲಿ ಗೆಲುವು ಸಾಧಿಸ್ಬೋದು, ಎದುರಾಳಿಗಳ ತಂಡದಲ್ಲಿ ಏನು ವೈಫಲ್ಯತೆ ಇರುತ್ತೆ, ಕಾಡಾಚಿತನ ಇರುತ್ತೆ ನಾವು ಕರೆಗಣಿಸುವಂಥದ್ದಿಲ್ಲ. ಪ್ರತಿಯೊಂದು ಪದ್ಯಗಳನ್ನು ನಾವು ಅವಲೋಕಿಸಬೇಕು ವಿದ್ಯಾರ್ಥಿಗಳಾದಂದು. ಯಾರು ಆಟಗಾರರಾಗಿದ್ದರೆ ನಾವು ಎದುರಾಳಿ ತಂಡಗಳ ಸಾಮರ್ಥ್ಯಗಳನ್ನು ನಾವು ಗಮನಿಸ್ತಾ ಇರಬೇಕು. ನಮ್ಮ ಕಾಡಾಚರವನ್ನು ನಾವು ತಂಡದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ತಂತ್ರಗಾರಿಕೆಯನ್ನು ಕ್ರೀಡಾಪಟು ಉಪಯೋಗಿಸಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ಆದ್ದರಿಂದ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಒಂದು ಶಿಬಿರ ಆಗಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು ಮೊದಲನೇ ದಿನ ನೋಡಿದೆ ಒಬ್ಬ ಕ್ರೀಡಾಪಟು ಏನು ಬೇಕೋ ಸೌಲಭ್ಯಗಳು ಅಷ್ಟು ಕ್ಲೀನಾಗಿ ಜೋಡಿಸಿಟ್ಟಿದ್ದು ಸಿಗ್ನಲ್ಸ್. ಅಂದರೆ ಆ ಕ್ರೀಡಾಪಟು ಏನು ಬೇಕು ಪೌಷ್ಟಿಕಾಂಶಗಳು ಆಹಾರ ಆಗಲಿ ಎಲ್ಲ ರೀತಿಯಲ್ಲೂ ಉತ್ತಮವಾದ ಒಂದು ಶಿಬಿರ ಆಗಿದೆ. ಪ್ರಾರಂಭದಲ್ಲೇ ಗೊತ್ತಾಯಿತು ಅಂತ ಹೇಳ್ತಾರಲ್ಲ, ಬೆಳೆಯುವ ಬೇಗ ಮಡಿಕೆಯಲ್ಲಿ ಗಿಡವಾಗಿ ಮಗ್ಗಿದ್ರು ಅಂತೆ ಮರವಾಗಿ ಮಗ್ಗಿದೆ ಸಾಕಷ್ಟು ಉದಾಹರಣೆ ಬರ್ತದೆ. ಇವಾಗ ನೀವು ಬೆಳೀತಾ ಇದ್ದೀರ ಆಟ ಆಡ್ತಾ ಆಡ್ತಾ ಒಂದು ಸಮ್ಮರಿ ನೋಟ್ ಅಂತ ಮಾಡ್ಕೊಬೇಕು. ಈ ಪದ್ಯದಲ್ಲಿ ನಾನು ಯಾವ ಥರ ಆಟ ಆಡಿದ್ದೀನಿ, ನೆಕ್ಸ್ಟ್ ಪದ್ಯದಲ್ಲಿ ನಾನು ಯಾವ ಥರ ಆಟ ಆಡಿದ್ದೀನಿ, ಮುಂದಿನ ಪದ್ಯದಲ್ಲಿ ನಾನು ಯಾವ ಥರ ಆಟ ಆಡಿದ್ದೀನಿ, ಯಾರು ಆಟಗಾರಿಗೆಲ್ಲ ಬದಲಿಟ್ ಕಟ್ತೇನೆ ಅವಾಗ ಗೊತ್ತಾಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ, ಮುಂದೆ ನಾನೇನು ಬದಲಾವಣೆ ಮಾಡ್ತೇನೆ ಅಂತ. ಇವೆಲ್ಲ ಒಂದು ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಪದ್ಯಾವಳಿಗಳಿಗೆ ಹೈದರಾಬಾದ್ ಹೋಗ್ತಾ ಇದ್ದೀರ. ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಗುರುಗಳು, ಹಿರಿಯರು, ಕರ್ನಾಟಕ ಗ್ಲೋಬಲ್ ಅಸೋಸಿಯೇಷನ್ನ ಸಕ್ರಿಯ ತೀರ್ಪುಗಾರರು ನರಸಿಂಹಣ್ಣವರು, ನನಗೆ ನಾನು ಈ ಫೀಲ್ಡಿಗೆ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚೆಯಿಂದ ಗೊತ್ತು ಅವರು ನನಗೆ. ಸೊ ಅವರು ನಮ್ಮ ಜೊತೇಲಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ, ಅವ್ರ ಜೊತೇಲಿ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಮತ್ತಷ್ಟು ಸಂತೋಷವನ್ನು ಕೊಟ್ಟಿದೆ ನನಗೆ. ಅವರು ಸಾಕಷ್ಟು ವಿಷಯಗಳನ್ನು ನಿಮ್ಗೆ ಹೇಳಿದ್ದಾರೆ, ಅದನ್ನು ನೀವು ಚಾಚೆ ತಪ್ಪದೆ ಅನುಸರಿಸ್ತೀರ ಅಂತ ಭಾವಿಸ್ತಾ ಅವರಿಗೆ ತುಂಬುದ ಧನ್ಯವಾದಗಳನ್ನು ಜೋರು ಚಪ್ಪಾಳೆಯೊಂದಿಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ಗ್ಲೋಬಲ್ ಅಸೋಸಿಯೇಷನ್ ಸಕ್ರಿಯ ತೀರ್ಪುಗಾರರಾಗಿರ್ತಕ್ಕಂಥ ರೋಗಣ್ಣ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ, ಅವರು ಕೂಡ ಒಂದು ಹೆಡ್ ಮಾತನ್ನು ಇರಲಿ ಅವ್ರಿಗೆ ಇರಲಿ, ಅವರು ಕಾರ್ಯ ಜಾಸ್ತಿ ಮಾತು ಕಡಿಮೆ. ಥ್ಯಾಂಕ್ ಯು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ರಾಷ್ಟ್ರೀಯ ಕ್ರೀಡಾಪಟು ವೆಂಕಟೇಶಪ್ಪ ಸರ್ ಅವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರು ಒಂದು ಎರಡು ಮಾತನ್ನು ಹೇಳಿ. ಆಮೇಲೆ ಮಧ್ಯದಲ್ಲೇ ನನಗೆ ಗೊತ್ತಾಗಿತ್ತು ಬಹುಶಃ ರಾಜ್ಯದ ವಿವಿಧ ಕಡೆಗಳಿಂದ ಇಲ್ಲಿನ ಕೋಚಿಂಗ್ ಕ್ಯಾಂಪ್ಗೆ ಬರ್ತಾ
ರಾಜ್ಯ ಮಟ್ಟದ ಕೋಚಿಂಗ್ ಸೆಂಟರ್ ಇದೆ. ಈಗ ನೀವೇನು ಹೈದರಾಬಾದ್ಗೆ ಸಬ್ ಜೂನಿಯರ್ ಅಥ್ರೋಬಾಲ್ ಪಂದ್ಯಾವಳಿ ಹೋಗ್ತಾ ಇದೆ, ಇದು ಹೇಗೆ ಅಂತ ಹೇಳಿದ್ರೆ ಒಂದು ರೀತಿ ಅಲ್ಲಿ ಕೂಡ ಕಲಿಕೆನೆ. ಈ ಕೋಚಿಂಗ್ ಕ್ಯಾಂಪಲ್ಲಿ ನೀವೇನೆಲ್ಲ ಕಲಿತೀರೋ ಅಲ್ಲಿಯೋ ರೀತಿ ಒಂದು ರೀತಿಯ ಕಲಿಕೆನೆ. ಯಾಕಂದ್ರೆ ಅಲ್ಲಿ ಎಷ್ಟು ರಾಜ್ಯಗಳವರು ಬಂದಿರ್ತಾರೋ ಅಷ್ಟು ರಾಜ್ಯಗಳವರಲ್ಲಿ ಕೂಡ ಒಂದೊಂದು ರೀತಿಯ ಸ್ಕಿಲ್ಸ್ ಇರುತ್ತೆ. ಈಗ ನಾವು ಏನು ಸ್ಕಿಲ್ಸ್ ಯೂಸ್ ಮಾಡ್ತಿರೋ ಎಲ್ಲರೂ ಅದೇ ಸ್ಕಿಲ್ಸೇ ಯೂಸ್ ಮಾಡ್ತಾರೆ ಅಂತ ಏನು. ಒಂದೊಂದು ಟೀಮ್ ಕೂಡ ಒಂದೊಂದು ಸ್ಟ್ರಾಟಜಿಯನ್ನ ಸ್ಕಿಲ್ಸನ್ನು ಯೂಸ್ ಮಾಡ್ತಾರೆ. ಅಲ್ಲಿ ನೀವು ಕಲಿಯಬೇಕಾಗಿರೋದು ಕೂಡ ಅದನ್ನೇ. ನಾವು ಗೇಮಲ್ಲಿ ಆಡಿ ಕಲಿಯೋದಕ್ಕಿಂತ ನೋಡಿ ಕಲಿಯುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಈಗ ಅಲ್ಲ ನೀವೆಲ್ಲರೂ ಕೂಡ ಅಡ್ವಾನ್ಸ್ಡ್ ಪ್ಲೇಯರ್ಸ್ ಆಗಿರೋದ್ರಿಂದ ನೋಡಿ ಕಲಿಯುವಂಥದ್ದು ಜಾಸ್ತಿ ಇರುತ್ತೆ. ಅದನ್ನು ನೋಡಿ ಮತ್ತು ನಿಮ್ಮ ಸ್ಟ್ರಾಟಜಿಯನ್ನು ಉಪಯೋಗಿಸಿ ನಮ್ಮ ಲಕ್ಷ್ಮಣ್ ಸರ್ ಅವರು ಏನು ಹೇಳಿದ್ರು ಆ ರೀತಿ ಏನು ಸ್ಕಿಲ್ಸ್ ಅವರು ಯೂಸ್ ಮಾಡ್ತಾರೋ ಅದಕ್ಕೆ ಆಪೋನೆಂಟ್ ಸ್ಕಿಲ್ಸನ್ನು ನಾವು ಕ್ಷಣಗಳಲ್ಲಿ ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಟೀಮಲ್ಲಿ ನೀವು ಚರ್ಚೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀವು ಅದನ್ನು ಅಪ್ಲೈ ಮಾಡಿ. ಜೊತೆಗೆ ಈ ಕೋಚಿಂಗ್ ಕ್ಯಾಂಪ್ನಲ್ಲಿ ನೀವು ಕಷ್ಟಪಟ್ಟಿದ್ದೀರೋ ಮತ್ತು ಹಿಂದೆ ನಿಮ್ಮ ತರಬೇತಿಗಳಿಗೆ ಏನು ಕಷ್ಟಪಟ್ಟಿದ್ದೀರೋ ಅದಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗಲಿ. ಮತ್ತು ನಮ್ಮ ಕರ್ನಾಟಕದ ಕೀರ್ತಿಯನ್ನು ಕರ್ನಾಟಕದಲ್ಲಿ ತರಲಿ ಅಂತ ಹೇಳ್ತಾ ನಿಮಗೆಲ್ಲರೂ ಎಲ್ಲರೂ ಒಳ್ಳೆಯದಾಗಲಿ, ನೀವು ಜಯಶೀಲರಾಗಿ ಬಂದೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮ್ಮಲ್ಲಿ ಅಂತ ಹೇಳ್ತಾರೆ ಏನಂದ್ರೆ ನಾನು ಅಂತಕ್ಕಂಥ ಆಸ್ತಿ ನಮ್ಮೂರ್ ಸೇರಿ. ಯಾಕೆ ಅಂತಂದ್ರೆ ಏನೋ ಒಂದು ನ್ಯಾಷನಲ್ ಆಡಿದ್ದೀನಿ ಅಂದಿದ ತಕ್ಷಣ, ಸ್ಟೇಟ್ ಆಡಿದ್ದೀನಿ ಅಂದಿದ ತಕ್ಷಣ, ಒಂದು ಡಿಸ್ಟಿಕ್ ಆಡಿದ್ದೀನಿ, ಡಿವಿಜನ್ ಆಡಿದ್ದೀನಿ ಅಂದಿದ ತಕ್ಷಣ ನಾನು ಅಷ್ಟಾಡ್ಬಿಟ್ಟಿದ್ದೀನಿ ಅಂತ ದುರಂಕಾರದ ಮಾತು ಅದು ಸಲ್ಲದು. ಯಾಕೆಂದ್ರೆ ವೆಂಕಟೇಶ್ ಅವ್ರು ಹೇಳೋದು ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ತಂಡಗಳು ಏನು ಮಾಡ್ತಾರೆ, ಆಟವನ್ನು ಆಡ್ತಾರೆ. ಆಟವನ್ನು ಆಡೋದ್ರ ಜೊತೆಗೆ ಏನು ಮಾಡ್ತಾರೆ, ತನ್ನದೇ ಆಗಿರ್ತಕ್ಕಂತಹ ತಂತ್ರಗಳನ್ನು ಉಪಯೋಗಿಸ್ತಾರೆ. ಯಾಕೆ ಅಂತಂದರೆ ಬಂದಿರತಕ್ಕಂಥ ಅಷ್ಟು ತಂಡಗಳಲ್ಲಿ ಯಾವುದೇ ಒಂದೇ ಒಂದು ತಂಡ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಎಲ್ಲ ತಂಡಗಳು ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಆ ತಂಡ ಪ್ರಥಮ ಸ್ಥಾನವನ್ನು ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಚಾಣಾಕ್ಷತೆ ಅಂತ, ಅವರು ಏನು ಆ ತಂತ್ರವನ್ನು ಉಪಯೋಗಿಸ್ತಾರ, ಆ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಉಪಯೋಗಿಸ್ತಕ್ಕಂಥದ್ದು ಐತಲ್ಲ ಆ ಕ್ಷಣದಲ್ಲಿ ಅದು ತುಂಬ ಮುಖ್ಯವಾಗ್ತಕ್ಕಂಥದ್ದು. ಅದನ್ನು ಸೋತ್ರೂ ಕೂಡ ಅದನ್ನು ಕಲಿಬೇಕಾಗತ್ತೆ, ಗೆದ್ರೂ ಕೂಡ ಏನು ಸೋತಿರ್ತಕ್ಕಂಥ ತಂಡಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಏನು ಇರುತ್ತೋ ಅದನ್ನು ಕಲ್ಕೋಬೇಕಾಗುತ್ತೆ. ಯಾಕೆಂದರೆ ಇವತ್ತು ಗೆದ್ದಿರ್ತಕ್ಕಂಥವ್ರು ನಾಳೆ ಸೋತೋದು ಅಥವಾ ಮಧ್ಯಾಹ್ನ ಗೆಲ್ಲೋದು ಎರಡೂ ಸಾಧ್ಯತೆಗಳಿರ್ತವೆ. ಅಂದರೆ ಯಾರು ಆ ಕ್ಷಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೀಡ್ತಾರೋ ಅವ್ರು ಮಾತ್ರ ಗೆಲುವನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಆಟಗಳಲ್ಲಿ ಕಲಿತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಆ ಕಲಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಅವರಿಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈಗ ನನ್ನ ತಮ್ಮ ಶ್ರೀನಿವಾಸ್ ರೆಡ್ಡಿ, ಸೊ ಈ ಒಂದು ಕ್ಯಾಂಪ್ ನೋಡಲಿಕ್ಕೆ ನಿಮ್ಮನ್ನು ನೋಡಲಿಕ್ಕೆ ರಜಾ ಹಾಕೊಂಡು ಬಂದಿರೋದು, ಸೊ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕು ಅಂತ ಶ್ರೀನಿವಾಸ್ ರೆಡ್ಡಿ.